ಅಂಚೆ ಮನೆತನ ಎಂಬುದು ಬ್ರಿಟಿಷರ ಕಾಲದಲ್ಲಿ ದೊಡ್ಡ ಬಿರುದಾವಳಿಯೇ ಆಗಿತ್ತು. ಹೆಬ್ಬಲಿಗೆ ತಮ್ಮಯ್ಯನವರ ಮನೆಗೆ ಅಂಚೆ ಮನೆ ಎಂಬುದೇ ಕಿರೀಟಪ್ರಾಯವಾದ ಹೆಸರು. ಮಲೆನಾಡ ಹಳ್ಳಿಯ ಮನೆ ತೀರ್ಥಹಳ್ಳಿಯ ಸಮೀಪ ಎನ್ನಬಹುದು. ಸಮೃದ್ಧವಾದ ಗದ್ದೆ ತೋಟ ಬಾಳೆ ತೆಂಗು ಅಡಿಕೆ ಎಲ್ಲವೂ ಬೆಳೆಯುವ ಫಲವತ್ತಾದ ಭೂಮಿ. ಗ್ರಾಮಕ್ಕೆಲ್ಲ ಇದೇ ಅತಿ ದೊಡ್ಡ ಹೆಂಚಿನ ಮನೆ. 16 ಕಂಬದ ಭವ್ಯವಾದ ತೊಟ್ಟಿಯ ಮನೆ. ಹೆಬ್ಬಾಗಿಲನ್ನು ದಾಟಿ ಒಳಗೆ ಬಂದರೆ ಎರಡೂ ಕಡೆ ವಿಶಾಲವಾದ ಜಗುಲಿಗಳು. ಊಟವಾದ ನಂತರ ಗಂಡಸರು ಕುಳಿತು ಎಲೆ ಅಡಿಕೆ ಜಗಿಯುತ್ತಾ ಹರಟೆ ಹೊಡೆಯುತ್ತಿದ್ದ ಜಾಗ. ಇಲ್ಲಿಂದ ಒಳಬಾಗಿಲನ್ನು ದಾಟಿ ಬಂದರೆ ಕಾಣುವುದು ಭವ್ಯವಾದ ತೊಟ್ಟಿ. ಈ ಜಾಗದಲ್ಲಿ ಎಷ್ಟೋ ಮಕ್ಕಳು ಮರಿಮಕ್ಕಳು ಗಿರಿಮಕ್ಕಳ ಮದುವೆ ಮುಂಜಿಗಳಾಗಿರಬಹುದು. ಮೆಟ್ಟಲನ್ನು ಹತ್ತಿ ಹೋದರೆ ಬಲಭಾಗಕ್ಕೆ ತಮ್ಮಯ್ಯನವರ ದಿವಾನ್ ಖಾನೆಗೆ ಹೋಗುವ ಭವ್ಯವಾದ ಮರದ ಮೆಟ್ಟಿಲುಗಳು. ದಿವಾನ್ ಖಾನೆಗೆ ಬರಲು ಮನೆಯ ಮೂರೂ ಕಡೆಯಿಂದ ಮೆಟ್ಟಿಲುಗಳುಂಟು. ಅಂಚೆ ಮನೆತನದವರು ಎಂದರೆ ಮಲೆನಾಡ ಪ್ರಾಂತ್ಯಕ್ಕೆಲ್ಲ ಚಿರಪರಿಚಿತ. ಖಾಕಿ ದಿರಿಸು ಧರಿಸಿ ಗೆಜ್ಜೆ ಕೋಲು ಹಿಡಿದು ಹಳ್ಳಿ ಹಳ್ಳಿ ತಿರುಗುವ ತಿಂಗಳಿಗೆ 2 ರೂಪಾಯಿ ಸಂಬಳ ಪಡೆಯುವ ಅಂಚೆ ಪೇದೆಯ ಕೆಲಸವಾದರೂ ಸರ್ಕಾರಿ ನೌಕರಿ ಎಂಬ ದಿಮ್ಮು. ಈಗ ನಾವು ನೋಡುತ್ತಿರುವುದೇ ತಮ್ಮಯ್ಯನವರ ದಿವಾನ್ ಖಾನೆ. ತಮ್ಮಯ್ಯನವರು ಅವರ ತಂದೆಯವರು ಇಲ್ಲಿ ಕುಳಿತು ಎಷ್ಟೋ ಜಾತಕಗಳನ್ನು ಕೂಡಿಸಿದ್ದಾರೆ. ಆರ್ಥಿಕ ಸಂಪತ್ತು ಅಂತಸ್ತು ದೌಲತ್ತು ಎಲ್ಲವೂ ಬೆಳೆಯಿತಾದರೂ ರಕ್ತಗತವಾಗಿ ಬಂದ ಸಂಪ್ರದಾಯ ಆಚರಣೆ ಮಾತ್ರ ಹಾಗೇ ಉಳಿದಿತ್ತು. ಮುಖ್ಯಾಂಶವೆಂದರೆ ತಮ್ಮ ಹಿರಿಯರು ನಡೆದಂತೆ ನಾವು ನಡೆಯಬೇಕು ಎಂಬ ಕಟ್ಟ ಸಂಪ್ರದಾಯ ನಿಷ್ಠರೇ ಹೊರತು ಅದು ತಪ್ಪೇ ಸರಿಯೇ ಎಂದು ಯೋಚಿಸುವ ಬುದ್ಧಿಯಾಗಲಿ ಧೈರ್ಯವಾಗಲಿ ಯಾರಿಗೂ ಇರಲಿಲ್ಲ. ಮನೆಯಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಕ್ವಾಣೆ. ಹೆರಿಗೆ ಕ್ವಾಣೆಯಲ್ಲಿ ಗೋಣಿ ಚೀಲ ಕಂಬಳಿ ಮಡಿಕೆ ಮೊರ ಎಲ್ಲಾ ಸಿದ್ಧವಿರುತ್ತಿತ್ತು. ಆಗಿನ ಕಾಲದಲ್ಲಿ ಗಡಿಯಾರವಿರಲಿಲ್ಲ. ಗಳಿಗೆ ಬಟ್ಟಲನ್ನು ಕೋಣೆಯ ಬಾಗಿಲಲ್ಲಿಟ್ಟುಕೊಂಡು ತಮ್ಮಯ್ಯನವರ ತಂದೆಯವರು ಕೂಡುತ್ತಿದ್ದರು. ಬಟ್ಟಲು ನೀರಿನಲ್ಲಿ ಮುಳುಗಿದ ತಕ್ಷಣ ನೀರು ಸುರುವಿ ಪುನಃ ನೀರಿನ ಮೇಲಿಡಬೇಕು. ಕೂತು ಕೂತು ವಯೋಧರ್ಮದಿಂದ ತೂಕಡಿಕೆ ಬಂದರೂ ಬರಬಹುದು. ಮುಂದೆ ಹೋದರೆ ಕತ್ತಲೆ ಕೋಣೆ. ಈ ಕತ್ತಲೆ ಕೋಣೆ ಏಕಿತ್ತು ಎಂಬುದು ಊಹಿಸುವುದೇ ಕಷ್ಟ. ಮುಂದೆ ದನದ ಕೊಟ್ಟಿಗೆಯನ್ನು ಹಾದು ಹೋದರೆ ವಿಶಾಲವಾದ ಹಿಂಭಾಗ. ಬಾವಿ ತುಳಸಿ ಕಟ್ಟೆಯ ಕಡೆಯಿಂದ ಭೋಜನ ಶಾಲೆಗೆ ಬಚ್ಚಲು ಮನೆಗೆ ಹೋಗುವ ದಾರಿ.
ವಿಶಾಲವಾದ ಅಂಗಳದಲ್ಲಿ ಅಡಿಕೆ ಕುಯಿಲಿನ ಕಾಲದಲ್ಲಿ ಪ್ರಸಂಗ ಕೂಡಿಸುವುದು ಇತ್ತು. ಮಧ್ಯ ಬೆಂಕಿ ಹಾಕಿ ಮನೆ ಮಂದಿಯೆಲ್ಲ ಮೆಟ್ಟು ಕಟ್ಟಿ ಹೂಡಿ ಅಡಿಕೆ ಸುಲಿಯಲು ಕೂಡುತ್ತಿದ್ದರು. ಮಹಾಭಾರತದ ಯಾವುದೇ ಭಾಗವಾದರೂ ಕೌರವರು ಪಾಂಡವರು ಕುಂತಿ ದ್ರೌಪದಿ ಕೃಷ್ಣ ಇರಲೇಬೇಕು. ಮನೆ ಮಂದಿಯೆಲ್ಲ ಅಡಿಕೆ ಸುಲಿಯುತ್ತಾ ಅದನ್ನು ಕೇಳುವರು. ಈಗ ನಾವು ನೋಡಿದ ಮನೆ 100 ವರ್ಷಗಳಿಗೂ ಹಿಂದಿನದು. ಆಗ ಗಿಜಿಗಿಜಿ ತುಂಬಿದ ಮನೆ ಈಗ ಖಾಲಿ. ಆದರೆ ತಮ್ಮಯ್ಯನವರ ಮೊಮ್ಮಗ ಸೊಸೆ ಮಾತ್ರ ಅಡಿಕೆ ಕುಯಿಲಿನ ಕೆಲಸಗಳಿಗಾಗಿ ಇನ್ನೂ ಅದೇ ಮನೆಯಲ್ಲಿದ್ದಾರೆ. ರಾಮರು ಮುದ್ಕವ ಋಷಿ ಇದ್ದಂಗ ಅವ್ರೆ ಅವರು ನಮ್ಮನೆ ಕರೆಯೋದ ಅವರು ನಮ್ಮನೆ ಕರೆದು ನಾವು ಯಾವ ಪಾಪಕ್ಕೆ ಹೋಗಣ ಬೈ ನಿಂತಿ ಸಿಂಕಿಗೆ ನಾಕ್ ತಿಂದಿದ ಬ್ಯಾನೆ ಸಂತ ಪಣಿಯವ್ವ ಬಂದ್ರೆ ನಿಮ್ಗೇನು ಹೊತ್ತೋಗತ್ತೋ ಅಂದು ಇಲ್ವೇನು? ನಾಕ್ ದಿವಸದಿಂದ ಕತ್ತೆ ಕಾಚಿದ್ರೇನು? ಅಂಚೆ ತೇನು ಈ ವ್ರತ ಎಲ್ಲ ಮುಗಿಸ್ದವರು ಅವರನ್ನು ಹೆರಿಗೆ ಕರೆಗೆ ಬಂದಿದೆಯಲ್ಲ ಅಪ್ಪ. ಅವ್ರು ಬರಲ್ಲ ಅಂದ್ರೆ ತಾಯಿ ಮಗ ಎರಡು ಕೈ ಬಿಟ್ಟೋಯ್ತದೆ. ಪಣಿಯವ್ವ, ನಿಮ್ ಕೈ ರಸಬಾಳೆಣ್ಣ ಇದ್ದಂಗೈತೆ. ನೀವು ಮನಸ್ಸು ಮಾಡಿದ್ರೆ ಎರಡು ಜೀವನ ಉಳಿತೈತೆ. ಬರ್ತೀರಾ ಇಲ್ವಾ ಹೇಳ್ಬಿಡಿ ನನ್ನ ತಾಯಿ. ಪಣಿಯತ್ತೆ, ಬೈರನ್ ಹೆಂಡತಿಗೆ ನಾಕ್ ದಿನ ಆ ತೆರಿಗೆ ನಾವು ಕಂಡು ನಿನ್ನ ಸಂಜೆ ನಂಗೆ ಹೇಳಿ ಕಳಿಸಿದ್ರು. ಮಗು ಹೊಟ್ಟೆಲಿ ಅಡ್ಡವಾಗಿ ಸಿಕ್ಕೊಂಡು ಬಳ್ಳಿ ಸುತ್ತಕೊಂಡಿದೆ. ಡಾಕ್ಟ್ರು ಊರಾಗಿಲ್ಲ. ದಡ್ಡ ಮುಂಡೆ ಮಕ್ಕಳು, ನಾಕ್ ದಿನದಿಂದ ಹೊಟ್ಟೆಗೆ ಮಣ್ಣು ತಿಂತಿದ್ವ. ಬೀದಿ ಬಾಗ್ಲು ಹಾಕೊಂಡ್ರೆ ನಾ ಬಂದು ಮ್ಯಾಕ್ ತೆಗಿದ್ರಂತೆ. ಸಾಯೋ ಕಾಲಕ್ಕೆ ಮೂಳ ಮೀನ್ ತಿನ್ ಸತ್ತ ಅಂತ ಅತ್ತೆಗ್ಯಾಕಿಂತ ಬುದ್ಧಿ ಬಂತು ಅಂತೀನಿ. ತೀರ್ಥ ಯಾತ್ರೆ ಸತಿಗ ಮಾಡ್ಕೊಂಡು ಈಗ ಹೊಲಗೇರಿಗೆ ಹೋಗೋದಾ?
ಕಳ್ಳತನ ಮಾಡಿದ್ದೆ ನಾನು, ಆದ್ರೆ ಹೆರಿಗೆ ಹಿಂದೂ ಮಾಡಿಲ್ಲ. ಯಾಕೆ ಹೇಳು, ಅದೇ ಮಾಡ್ಬೇಕು ಅಂತ? ಇರಿ ಬರ್ತೀನಿ. ಬಲಗೈ ಪೂರ ಈ ಅಳ್ಳೆಣ್ಣ ಬಳ್ಕೊಂಡು ಐದು ಬೆರಳು ಜೋಡಿಸಿ ಒಳಗ್ ಕೈ ಹಾಕಿ ಮಗಿನ ತಲೆ ಹಿಡ್ಕೊಂಡು ಹಗೂರ ಹೊರ ಕೇಳಿದವ. ಮ್ಯಾಕಿಂದ ನಾನು ನೋಗ್ತೀನಿ. ಮಗ ಹೋದ್ರು ಹೋಗ್ಲಿ, ಸಿಂಕಿ ಬದ್ಕೊಂಡ್ರೆ ಸಾಕು. ಬರ್ರವ್ವ. ನಿಮ್ಮದ್ ಬಂಗಾರದ ಕೈ, ನನ್ನ ಮಗಿನ ಉಳ್ಸಿದ್ರಿ. ಮುಂದಿಂದೆಲ್ಲ ನೀವು ನೋಡ್ಕೊಳ್ರೆ. ನಾ ಅಂಚೆ ಮನೆಗೆ ಹೋಗಿದ್ದು ಬೆಳಗಾಗಿ ತೀರ್ ತಲೆಗೆ ಹೋಗ್ತೀನಿ. ನಾ ಹೆರಿಗೆ ಮಾಡಿದ್ದು ಅಂತ ಯಾವ ಮುಂದು ಬಾಯ್ ಬಿಡ್ಕೂಡ್ದು, ತಿಳಿತಾ? ಆದ್ರೂ ಹೆರಿಗೆ ಅನ್ನೋದು ಏನು ಅಂತ ಸ್ವತಃ ಅನ್ಬಿಸ್ದೆ ಹೋದ್ರು ಬೇರೆಯವರಿಂದಲಾದ್ರೂ ಗೊತ್ತಾಯ್ತಲ್ಲ. ಆಶ್ಚರ್ಯ ಅಂದ್ರೆ ಈ ಆತನೇ ಎಲ್ಲ ಮರೆತು ಮತ್ತೆ ಮತ್ತೆ ಗಂಡನ ಹತ್ರ ಹೋಗ್ತಾರಲ್ಲ ಹೆಂಗಸರು, ಹತ್ತು ಹತ್ತು ಮಕ್ಕಳನ್ನ ಹೆಚ್ಚು ಹೆಚ್ಚು ಹಾಕ್ತಾರಲ್ಲ, ಎಂಥ ವಿಚಿತ್ರ. ಗಂಗೆ ಚಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಶಿ ಯಜ್ಞೋಪವೀತಂ ಶ್ಯಮುಗ್ರಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಫಲಮಸ್ತು ತೇಜಃ. ಯಾಕೆ ಜನವಾರ ಬದಲಾಯಿಸ್ತಾ ಇದ್ದಾನೆ? ಯಾವ್ದಾದ್ರೂ ಸೂತ್ಕ ಪುರುಡು ಬಂದಿದ್ದೆ? ಮರಿದೆ ಸೀತನ್ ಕೇಳ್ಬೇಕು. ಪಣಿಯತ್ತೆನಾ, ಬನ್ನಿ ಒಳಗೆ. ನೀವು ಸಿಂಕಿ ಹೆರಿಗೆ ಮಾಡೋಕ್ ಬಂದ ವಿಷಯ ಚೆನ್ನಾಗ್ ಗೊತ್ತಿತ್ತು, ಹಾಗೆ ಹೊರಟೋಗ್ತೀರೇನೋ ಅನ್ಕೊಂಡಿದ್ದೆ. ಸದ್ಯ ಬಂದ್ರಲ್ಲ,
ಹಳೆ ಮನೆ ಜ್ಞಾಪಕಕ್ಕೆ ಬಂತಲ್ಲ. ಅದಕ್ಕೆ ಮಾಡಕ್ಕ ಹಸಬಿಲ್ಲ. ನಾ ಬರೋ ಹೊತ್ತಿಗೆ ಸಿಂಕಿ ಹಡ್ದಾಗಿತ್ತು. ಅಷ್ಟೇನಾ? ಕೇಶವಾಯ ಸ್ವಾಹ, ಮಾಧವಾಯ ಸ್ವಾಹ, ನಾರಾಯಣ ಸ್ವಾಹ, ಗೋವಿಂದಾಯ ನಮಃ. ಯಾಕೋ ಸುಬ್ರಾಯ ಬೆಳಗಿನ ಜಾವ ಜನವಾರ ಬದಲಾಯಿಸ್ತಾ ಇದ್ದ. ಇಂತದಾರ ಮೈಲ್ಗೆ ಆತೇನೆ. ಏನಾಯ್ತು ಸೀತಾ? ಯಾರಾದ್ರೂ ತೀರ್ಕೊಂಡ್ರೇನೆ? ಪಣಿಯತ್ತೆ, ನೀವು ಯಾವ ಪಾಪನೂ ತಿಳಿದವರು. ನಿಮ್ಮೆದ್ರಿಗಿದೆಲ್ಲ ಹೇಳೋ ಚಂದಲ್ಲ. ಇವರು ಬಲೆ ಬಲೆ ಕಚ್ಚೆ ಹರ್ಕ. ಜಾತಿ ಇಲ್ಲ, ಕುಲ ಇಲ್ಲ. ರಾತ್ರಿ ಯಾವಳು ಹೆಗ್ಗಿರ್ತಿ ಹೊಂತಿ ಮಗ್ಲಾಗಿ ಬಿದ್ಕೊಂಡು ಬಂದಿರ್ಬೇಕು. ರಾತ್ರಿನ ಜನವಾರ ತಗೊಂಡು ಹೋಗಿ ಪೆಟ್ರೋಲ್ ಬಚ್ಚಿಟ್ಟಿರ್ತಾರೆ. ಇವ್ರ ಪುರಾಣ ಇದ್ದಿದ್ದೆ. ನೀವು ಬನ್ನಿ ಅತ್ತೆ, ಸೀರೆ ಒಣಗಿಸ್ಕೊಳ್ಳಿ. ವಿಚಿತ್ರ ಸಂಪ್ರದಾಯ ನಮ್ದು. ಏನ್ ಮಾಡಿ ನೋ, ಆಚಾರನೋ ಮಾಡೋದ ಅನಾಚಾರ. ಮನೆ ಮುಂದೆ ವೃಂದಾವನ ಅಂತ. ಹಾಗೆಲ್ಲ ಮಾತಾಡ್ಬಾರ್ದು. ಹೋಗ್ಲಿ ಬಿಡೆ, ಅದಕ್ಕೇನ್ ತಿಳಿಯುತ್ತೆ. ರಾಮಾಯ ರಾಮ ಭದ್ರಾಯ ವೇದಸೆ ರಘುನಾಥಾಯ ಸೀತಾಯ ಪತಿಯೇ ನಮಃ. ಅಲ್ಲ ಮರಿ, ಕೊಡ ಇಲ್ಲಿ.
ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಶಿವಶ್ಚ ಹೃದಯಂ ವಿಷ್ಣು ವಿಷ್ಣೋಶ್ಚ ಹೃದಯಂ ಶಿವಃ ಬಂದ್ರೋ ಐಗಳ ಮಠ ಹೋಗೋಣ ಹೊತ್ತಾಯ್ತು ಕಣಿ ಐಗಳ ಮಠದಿಂದ ಬಂದ್ಮೇಲೆ ಚೊಕ್ಕ ಬರೋಣ ಆಯ್ತು ಬಂದ್ರೋ ಅಮ್ಮ ನನ್ನ ಅಣ್ಣನ ಜೊತೆ ಐಗಳ ಮಠಕ್ಕೆ ಹೋಗ್ಲೇನಮ್ಮ ತು ಹೆಣ್ಮಕ್ಳೆಲ್ಲಾದ್ರೂ ಐಗಳ ಮಠಕ್ಕೆ ಹೋಗ್ತಾರೇನೆ ನಿಂಗಾಗ್ಲೇ ಮದುವೆ ವಯಸ್ಸಾಯ್ತು ಮನೆಯಲ್ಲೇ ಇದ್ದು ಹಾಡು ಹಸೆ ಕಲ್ತ್ಕೋ ಮಣಿ ನಾನು ಹೋಗಿ ಬರ್ತೀನಿ ಬರೀ ರನ್ನರ್ ಅಲ್ಲ ಮೇಲ್ ರನ್ನರ್ ನನಗೆ ಬರಲ ರನ್ನರ್ ರನ್ನರ್ ಹೋ ನಾನು ರನ್ನರ್ 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 ಹೋ ನಾನು ರನ್ನರ್ ನನ್ನ ಯಜಮಾನರು ಕಂಪನಿ ಸರಕಾರ ನನ್ನ ಯಜಮಾನರು ಕಂಪನಿ ಸರಕಾರ ರನ್ನರ್ ರನ್ನರ್ ಹೋ ನಾನು ರನ್ನರ್ 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 ಹಾಕಿ ಬಟ್ಟೆಯ ಒಳಗೆ ದಿಲ್ದಾರ ಮನಸ್ಸು ಗೆಜ್ಜೆ ಕೋಲಿನ ತುದಿಗೆ ಹಿತ್ತಾಳೆ ಅಣಸು ಹಾಕಿ ಬಟ್ಟೆಯ ಒಳಗೆ ದಿಲ್ದಾರ ಮನಸ್ಸು ಗೆಜ್ಜೆ ಕೋಲಿನ ತುದಿಗೆ ಹಿತ್ತಾಳೆ ಅಣಸು ಆ ಶಬ್ದ ಕೇಳಿದರೆ ನಿಮಗೇನು ಕನಸು ಆ ಶಬ್ದ ಕೇಳಿದರೆ ನಿಮಗೇನು ಕನಸು ಓಡೋಡಿ ಬರುವೀರಿ ತೆರೆದಿಟ್ಟ ಮನಸ್ಸು ಓಡೋಡಿ ಬರುವೀರಿ ತೆರೆದಿಟ್ಟ ಮನಸ್ಸು ರನ್ನರ್ ರನ್ನರ್ ಹೋ ನಾನು ರನ್ನರ್ ಸುಖದ ಸುದ್ದಿಯ ತರುವೆ
ನಮ್ಮಮ್ಮ ನಮ್ಮಮ್ಮ ತಗೊಂಬರಕ್ಕೆ ಏನ್ ತಂದಿದ್ಯೇ? ಏನು ತಂದಿಲ್ಲ, ತಗೊಂಬ ಹೋಗು. ತಗೊಂಬರ್ತೀನಿ ತಾಳ. ಹಣಿ, ಅದೇನೇ ತಂದದ್ದು? ಎಂತದೆ? ಉಮ್ಮತ್ತಿನಕಾಯಿ ಅತ್ತೆ, ಚೌಕ ಬಾರಕ್ಕೆ. ಎಲ್ಲ ಬಿಟ್ಟು ಉಮ್ಮತ್ತಿನಕಾಯಿ ಆಗ್ತಂದೆ. ಅದರ ರಸ ತಲೆಗೆ ಮುಟ್ತು ಅಂದ್ರೆ ತಲೆ ಕೂದಲೆಲ್ಲ ನುಣ್ಣುಗುದ್ರು ಹೋಗುತ್ತೆ ಬಿಸಾಕತ್ಲಾಗೆ. ನಿನ್ ತಲೆ ಹಂಗಾಗೋಗ್ಬಿಡತ್ತ ಹಣಿ? ಅತ್ತೆಗೆ ಹಾಗಲ್ಲ ಅನ್ಬಾರ್ದಮ್ಮ. ಜಾತಕವೇನೋ ಚೆನ್ನಾಗಿದೆ, ಆದ್ರೆ ನಿಲ್ಕಂಡ್ಬಿಟ್ರು ಮಗ, ನಂಜುಂಡು ಜಾತಕನು ಇದ್ರಲ್ಲಿದೆ. ಒಳ್ಳೇದಾಯ್ತು ಕೊಡು. ಇದುವರೆಗೂ ನೋಡಿರೋ ಜಾತಕಗಳಲ್ಲಿ ಯಾವುದು ಫಣಿ ಜಾತಕ ಕೂಡ ಬರ್ತಾನೆ ಇಲ್ಲ. ಅಪ್ಪಯ್ಯ, ನಂಜುಂಡ ಜಾತಕ ಫಣಿ ಜಾತಕ ಚೆನ್ನಾಗಿ ಕೂಡ ಬರುತ್ತೆ. ನಕ್ಷತ್ರ, ಗೋತ್ರ, ಮಾಂಗಲ್ಯಕೂಟ ಎಲ್ಲ ಸರಿ ಹೊಂದತ್ತೆ. ತಗೋ. ಚೆನ್ನಾಗಿದೆ. ಎರಡು ಜಾತಿಗಳು ತುಂಬ ಚೆನ್ನಾಗಿ ಹೊಂದತ್ತೆ. 16 ಗುಣಗಳು ಕೂಡ ಬರ್ತಾ ಇದೆ. ಬಹಳ ಚೆನ್ನಾಗಿದೆ.
ಅಲ್ವೇ. ಹುಡುಗಂಗೆ ಸಂಧ್ಯಾ ವಂದನೆ ಮಂತ್ರ, ಗಾಯತ್ರಿ ಜಪ ಎಲ್ಲ ಬರುತ್ತೋ? ಮದುವೆ ಹೇಗಾಗುತ್ತೋ ಅಂತ ಹೆದರಿಕೆ ಆಗಿತ್ತು, ಬಹಳ ಚೆನ್ನಾಗಾಯ್ತು. ನಮಸ್ಕಾರ ಮೇಡಮ್ಮ. ಮಟ್ರೆ, ನಮ್ಮ ಫಣಿ ಜಾತಕ ಬಹಳ ಚೆನ್ನಾಗಿದೆ. 16 ಲಕ್ಷಗಳು ಕೂಡಿ ಬಂದಿದೆ. ನಿಮ್ಮ ಸೊಸೆನ ಮನೆ ತುಂಬಿಸ್ಕೊಳ್ಳೋದ್ರೊಳಗೆ ನಿಮ್ಮ ಮನೇನು ತುಂಬುತ್ತೆ. ನಂಗೊಂದ್ ಚಕ್ಲಿ ಕೊಡೋ. ಹ್ಞೂ ಕೊಡ್ತಾರೆ, ಇದೆಲ್ಲ ನನ್ ಮದ್ವೆದು. ನೋಡಕ್ಕ ಹೋಗಿ ಬಿಡೆ, ನಿನ್ ಮದ್ವೆಯಲ್ಲಿ ಬೇಕಾದಷ್ಟು ತಿನ್ನುವಂತೆ. ಅಮ್ಮ, ಇನ್ನೂ ಯಾವಾಗ್ಲಾದ್ರೂ ಅವನಾವಮ ಮಾಡಿಸ್ತಾರ? ಹೌದು ಕಣೋ, ಇನ್ನೊಮ್ಮೆ ಪ್ರಸ್ತದಾಗೆ ಒಂದಪ್ಪ ಎಲ್ಲ ಮಾಡಿಸ್ತಾರೆ. ಪ್ರಸ್ತ ಹಂಗಂದ್ರೆ ಎಂತದಮ್ಮ, ಆಗ್ಲೂ ಇಷ್ಟು ದಿನ ಹೋಮ ಮಾಡಿಸ್ತಾರಾ? ಕಚ್ಚೆ ಪಂಚೆನೂ ಉಡ್ಬೇಕಾ? ಇಲ್ಲ ಕಣೋ ನಂಜು, ಪಣಿ ಮೈನರ್ ಮೇಗೆ ಪ್ರಸ್ತ ಮಾಡ್ತಾರೆ. ಒಂದೇ ಒಂದಿನ ಹೋಮ, ಆಮೇಲೆ ದಿನ ಕಚ್ಚೆ ಪಂಚೆ ಉಟ್ಕೋಬೇಕು. ಪಣಿ ಯಾವಾಗ ಮೈನರಿತಾಳೆ? ಎಂತದ ಹಂಗಂದ್ರೆ ಪಾಪದ್ದು. ಇನ್ನು 10 ವರ್ಷ, ಅದಕ್ಕೆ 3-4 ವರ್ಷ ಅನ್ನಾದ್ರೂ ಬೇಕಾದಿತ್ತು. ಅಬ್ಬ, ಹಂಗಾದ್ರೆ ಅಡ್ಡಿ ಇಲ್ಲ. ಮುಂದಿನ ಎಳ್ಳಮಾವಾಸ್ಯನೇ ತೀರ್ಥಹಳ್ಳಿ ಜಾತ್ರೆ. ಈ ಸಲನಾದ್ರೂ ಜಾತ್ರೆಗೆ ಹೋಗ್ಬೋದಿತ್ತೇನೋ? ಹೌದಜ್ಜ, ಜಾತ್ರೆಯಲ್ಲಿ ನಾನು ಚುಕ್ಕಿ ಹೂವಿನ ಬಳೆ ತೊಟ್ಕೋಬೇಕು. ಜಾತ್ರೆ ಚುಕ್ಕಿಯಿಂದ ತಿಳ್ಕೊಂಡ
ಚುಕ್ಕೆ ಹೂವಿನ ಬಳೆ ತೊಟ್ಕೋಬೇಕವ್ವ. ವಾ ವಾ ಬಳೆ ತೊಡಿಸ್ತೀನಿ. ನಿನ್ ಜಡೆ ಕತ್ತರಿಸಿರೋದು ನಿಮ್ ಗಂಡನ ಮನೆಯವರು ತಿಳಿಬಾರ್ದಮ್ಮ ಫಣಿ. ಸ್ವಲ್ಪ ಜಡೆ ಬೆಳೆಯವರೆಗೂ ನೀನ್ ಈ ಕೋಣೆಯಲ್ಲೇ ಕೂತಿರ್ಬೇಕು. ಯಾರೇನಾದ್ರೂ ಕೇಳಿದ್ರೆ ನಿಮ್ ಜ್ವರ ಬಂದಿದೆ ಅಂತ ಹೇಳ್ತೀನಿ. ಬೆಳಗಿನ ಜಾವನೇ ಎದ್ದು ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಬೇಕು, ತಿಳಿತಾ? ಕೂತ್ಕೊಪ್ಪ. ಒಳ್ಳೇದು. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಏನೋ ಸುದ್ದಿ ತಂದ ಹಾಗಿದೆ. ಇದು ನನ್ನ ಮಾಮೂಲಿ ಕೆಲಸ. ತಗೊಳ್ಳಿ. ತುಂಗ, ನಮ್ ಬೀರ್ ಒಂದ್ ಲೋಟ ಹಾಲು ತಂದು ಕೊಡ್ಬಾ ಅಮ್ಮ. ತೀರ್ಥಹಳ್ಳಿ ಜಾತ್ರೆಗೆ ಬಂದಾಗ ನಿಮ್ದೊಂದು ನಗ ಕಳ್ಹೋತು ಅಂತಿದ್ರಪ್ಪ, ಹೌದೇನೋ? ಅದೇ, ನನ್ ಚಿಕ್ಕ ಹುಡುಗಿ ಇದೆಯಲ್ಲ, ಜಡೆ ಗೊಂಡೆ ಹಾಕೊಂಡಿತ್ತು. ಮಳೆ ತೊಡಿಸು ಗಲಾಟೆಯಲ್ಲಿ ತಾನಾಗೆ ಬಿದ್ದು ಹೋತು, ಕಳ್ಳನೆ ಬಿಚ್ಕೊಂಡು ಹೋದ್ನು ಅಂತೂ ಹೋತು. ಆ ಜಾತ್ರೆ ಗಲಾಟೆಯಲ್ಲಿ ಅದ್ ಸಿಕ್ಕೋದು ಹೌದಾ? ಅದು ಸರಿಯನ್ನೇ.
ನಾನೇನ್ ಬರಲ್ಲ ಆಯ್ತು ಆಯ್ತು ಬರ್ತಿ ಬೇಗ ಮೈ ತೊಳ್ಕೊಂಡು ತುಳಸಿ ಪೂಜೆ ಮಾಡುವಂತೆ ಹೇಳಮ್ಮ ಪೂಜೆ ಗೊತ್ತಾಗುತ್ತೆ ಹೇಳು ಮೈ ಮೇಲೆ ಗ್ಯಾನ್ ಇಲ್ಲೇನೆ ಭದ್ರಾಗಿ ಇಡ್ಕೊಳಕ್ಕೆ ಏನಾಗಿತ್ತು ಶುಕ್ರವಾರ ಬೆಳಗಾತ ಅರ್ಶನ ಕುಂಕುಮ ಎಲ್ಲ ಚೆಲ್ಬಿಟ್ಟಿಯಲ್ಲ ಅದನ್ನ ಯಾಕೆ ತೆಗಿತಿ ಬೇರೆ ಅರ್ಶನ ಕುಂಕುಮ ತಂದು ಪೂಜೆ ಮುಗಿಸು ಚೌರಿ ಹಾಕಿ ಜಡೆ ಹಾಕೋಕು ಇನ್ನೂ ಎರಡು ತಿಂಗಳಾದ್ರೂ ಬೇಕು ಅಷ್ಟು ದಿನ ವಿಷ ಮೇಳ್ಗೆ ಮನೆಗೆ ತಿಳಿದಿದ್ರೆ ಸಾಕು ಎಂತದೆ ಸುದ್ದಿ ನಾ ಈಗ್ಲೇ ಬರ್ತಿದ್ದೀನಿ ನಂಜುಂಡಯ್ಯ ಬೆಳಗ್ಗೆ ಕೆರೆ ಬದಲಿ ನಾಗರಬಳ್ಳಿ ಕಚ್ಚಿ ತೀರ್ಕೊಂಡ್ರು ಅಮ್ಮಯ್ಯ ನಮ್ ಭಟ್ ಹೇಳ್ತೀನಿ ಪಣಿ ಮದುವೆಲಿ ಎಂಟು ಚಿರೋಟಿ ತಿಂದ ನೆನಪುಂಟಲ್ವಾ ಎಂಟು ಚಿರೋಟಿ ತಿಂದದ್ದು ನೆನಪುಂಟಲ್ವಾ ನೀವನ್ ಮರ್ತ್ರಿ ನಾ ಒಂಬತ್ ತಿಂದಿದ್ದು ನೀವ್ ಎಂಟು ಲೆಕ್ಕ ಇತ್ರಿ ಚಿರೋಟಿ ಮಾರ ಇದೆ ಹತ್ತನೇದು ಕೇಳೋಣ ಅಂತಂದ್ರ ಮಜ್ಜಿದ್ದನ್ನ ಅಂತ ಬಂದ್ಬಿಡ ಯಾಕೋ ಚಿಂತು ಇಲ್ಲೇ ಕೂತೆ ಊಟ ಸ್ನಾನ ಬೇಡೇನು ಮೊನ್ನೆ ಬೆಳಿಗ್ಗೆ ಪಣಿ ಗಂಡ ನಾಗರಾವ್ ಕಚ್ಚಿ ಸತ್ತೋದ್ನಂತೆ ಬೆಳಿಗ್ಗೆ ಪಂಡಿತರು ಕರುಡು ಚಿಕ್ಕಿ ತರೋದ್ರೊಳಗೆ ತೀರ್ಕೊಂಡಾಗಿತ್ತಂತೆ ಅಡಿ
ಸುದ್ದಿ ತಿಳಿತು. ಅಂಚೆ ಮನೆಯವ್ರಿಗೆ ಹೀಗಾಗ್ಬಾರ್ದಾಗಿತ್ತು. ಇಂಥ ಸಮಸ್ಯೆ ಈ ಊರ್ನಾಗ ಇದೇ ಮೊದಲು. ಹತ್ತಿನವಂತೂ ಅರ್ಶನ ಕುಂಕುಮ ಇರಲೇಬೇಕು. ಮುಂದೇನ್ ಮಾಡ್ಬೇಕು ನೀವೇ ಹೇಳಿ. ನನಗೇನು ತೋಚ್ತಾ ಇಲ್ಲ. ನೀವು ಹಿರಿಯರೆಲ್ಲ ಹೇಗೆ ಹೇಳ್ತೀರಿ ಹಾಗೆ ಮಾಡ್ತೀನಿ. ನನ್ನ ಮಾತು ಕೇಳೋದಾದ್ರೆ, ಹುಡುಗಿ ಇನ್ನೂ ಕನ್ಯೆಯಾಗಿರೋದ್ರಿಂದ 11ನೇ ದಿನ ಸೌಮಾಂಗಲ್ಯದ ಚಿಹ್ನೆಗಳನ್ನೆಲ್ಲ ತೆಗೆಸಿ ಬಿಳಿ ಸೀರೆ ಉಡಿಸ್ಬೇಕು. ಮೈ ನೆರೆದ ನಂತರ ಶಿರೋಮುಂಡನ ಮಾಡಿಸಿ ಮಡಿ ಹಿಡಿಸ್ಬೇಕು. ಈ ಮಾತು ಎಲ್ರಿಗೂ ಒಪ್ಪಿಗೆನೋ? ನಡೆದಿದ್ದಲ್ಲ ನಮ್ಮಿಂದ ಮುಚ್ಚಿಟ್ರಿ. ಅಂಚೆ ಮಂತಂದವ್ರು ಇಂಥ ಮೋಸ ಮಾಡ್ತಾರೆ ಅಂತ ಯಾರಿಗೆ ಗೊತ್ತಿತ್ತು? ಹುಡುಗಿ ಜಾತಕ ದೋಷ ಮುಚ್ಚಿಟ್ಟು ಸುಳ್ಳು ಜಾತಕ ತೋರಿಸಿ ಭವಿಷ್ಯ ಕೊಟ್ಕೊಂಡ್ರಿ. ಈ ಕಂಡ್ರಲ್ಲ ಭವಿಷ್ಯ. ನೋಡಿ ಸ್ವಾಮಿ, ಇದು ಬಡಿ ಹುಡ್ತಾಗ ಬಂದ ಜಾತಕ. ನಾನು ಮಲ್ಕೋತೇನೆ, ನಿದ್ದೆ ಬರ್ತಾ ಇದೆ. ಶಿರೋದಯ ಆಯ್ತು ಅಂದ್ರೆ ನಾಗೋ ಹೋಗು. ಒಳ್ಳೆ ಅಮೃತಗಳಿಗೆ ಹೊಟ್ಟಿದೆ, ಬಾಕಿ ಎಲ್ಲ ನಾಳೆ ಕೇಳ್ತೀನಿ. ನಾನು ನಿನ್ನ ಮನಗಳ ಇಂಥ ನೂರಾರು ಜಾತಕ ಬರ್ತೀನಿ, ಒಂದು ಹೊಸ್ತಾಗಿಲ್ಲ. ಸುಳ್ಳು ಜಾತಕ ನನಗೆ ಗೊತ್ತಿಲ್ವ ನೀವು ಜಾತಕ ಬರೆಯೋದು? ಫಣಿ, ಯಾಕಳ್ತೀಯೇ? ಅಮ್ಮ ಅಮ್ಮ, ಅಮ್ಮ ಎಂತಾಯ್ತೆ? ಮೂರು ದಿವಸಕ್ಕೆ ಮಣಿ ಶುಭ ಕಾರ್ಯ ಮುಗೀತೆ.
ಸಮಾಚಾರನೆ ಇಲ್ಲ ಕಣೆಪಣಿ. ಹೇಗಿದ್ದಾಳೋ ಏನೋ, ಕೊಟ್ಟ ಹೆಣ್ಣು ಹೊಲಕ್ಕೆ ಹೊರಗು ಅಂತ. ಚೆನ್ನಾಗೇ ಇರ್ತಾಳೆ, ಸುಮ್ಮನೆ ಯಾಕೆ ಯೋಚನೆ ಮಾಡ್ತಿ ಚಿಕ್ಕಮ್ಮ? ಬಾಳಮ್ಮ, ಇದೇನೇ ಸುದ್ದಿ? ಒಬ್ಳೆ ಒಬ್ರು ಹೀಗೆ? ಪಣಿಯಕ್ಕ, ಓ ಪಣಿಯಕ್ಕ, ಮಕ್ಕಳಾಗಲ್ಲ ಅಂತ ಮನೆಯಿಂದ ಹೊರಗಾಕಿದ್ರು. ಕಸಕ್ಕಿದ್ದ ಕಡಿಯಾಗ ಕಾಣ್ತಾರೆ, ದನ ಬಡ್ದಾಗ ಬಡಿತಾರೆ. ನಾನ್ ಮತ್ತೆ ಅಲ್ಲಿ ಹೋಗೋದಿಲ್ಲ. ನೀವೇನಾರ ಅಲ್ಲಿಗೆ ಕಳಿಸೋದಾದ್ರೆ ನಾನ್ ಈಗ್ಲೇ ಕೆರೆಗೋ ಬಾವಿಗೋ ಹಾರ್ ಪ್ರಾಣ ಕಳ್ಕೊತೀನಷ್ಟೇ. ಹಾಳಾಗ್ ಹೋಗ್ಲಿ, ನಿನ್ ಹಣೆಲ್ ಬರ್ದಿದ್ದಿಷ್ಟೇ. ನಾ ಬದುಕಿರೋ ತನಕ ಈ ಮನೇಲಿ ಬಡ್ಗ ಬಡ್ಕೊಂಡು ಬಿದ್ದಿರು, ಆಮೇಲೆ ಎತ್ಲಗರ ಹೋಗು. ಪಣಿಯತ್ತೆ, ಪಣಿಯತ್ತೆ. ಓ ಪುಟ್ಟ ಜೋಯಿಸ, ಬಾಬಾ. ಏನೋ ತಂದ ಹಾಗಿದೆ? ಪಣಿಯತ್ತೆಗೆ ಮಾವಿನ ಮಿಡಿ ತಂದಿದ್ದೆ. ಅದ್ಯಾರು ಸುಬ್ಬಿ ತರ ಕಾಂತಲ್ಲ? ಹೌದು ಹೌದು ಮಾರಾಯ, ಮತ್ತೆ ಅವ ಹೊಡೆದಟ್ಟಿದ್ದಾನೆ. ನಾವು ಮಕ್ಕಳಾಗ ಔಷಧಿ ಕೊಡಿಸಿ ಆಯ್ತು, ಅವಳು ಪಡೆದು ಬಂದಿದ್ದಿಷ್ಟೇ. ಅವ ಮನೆಯಿಂದ ಹೊರಗಾಕ್ದ ಅಂತ ಹೆತ್ತವ್ರು ನಾವು ಹಂಗ ಮಾಡಿದ್ರೆ ಅದ್ ಎತ್ಲಾಗ ಹೋಗ್ಬೇಕು. ಅದು ಸಮಾನ್ಯ ಬಳ್ಳಿಗೆ ಕಾಯಿ ಹೊರೆಯ ಇರ್ತಾಳೆ ಅಲ್ಲ ಮಕ್ಕಳ ಜೊತೆಗೆ. ಹುತಾತ್ಮನಾಂ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನ ಯೋಗಃ. ಇದರ ತಾತ್ಪರ್ಯ ಏನಂದ್ರೆ ಜಯ, ಯಾವನು ಬುದ್ಧಿಯಿಂದ ಮನಸ್ಸನ್ನು ಜಯಿಸುತ್ತಾನೆಯೋ ಅಂತಹ ಜೀವಿಗೆ ಮನಸ್ಸು ಅಧೀನ, ಯಾವನು ಮನಸ್ಸನ್ನು ಜಯಿಸಿಲ್ಲವೋ ಅಂಥವನಿಗೆ ಮನಸ್ಸು ಹಾಗೆಯಂತೆ ಕೆಡುಕನ್ನೇ ಉಂಟು ಮಾಡು. ಜ್ಞಾನ ವಿಜ್ಞಾನ ತುಚ್ಛಾತ್ಮ ಶೀತೋಷ್ಣೋ ವಿಜಿತೇಂದ್ರಿಯ ವಿತ್ತ ಇಚ್ಛಿಸದೆ ಯೋಗಿ ಸಮಲೋಷ್ಟಾತ್ಮ ಕಾಂಚನ. ಇದ್ರ ತಾತ್ಪರ್ಯ ಏನಂದ್ರೆ ಅಜ್ಜಿಯ, ಇದ್ರ ತಾತ್ಪರ್ಯ ಸಂಧ್ಯಾ ವಂದನೆ ಮುಗಿಸ್ಕೊಂಡು ಹೇಳ್ತೇನೆ.
ಹೇಳ್ತೀನಿ ತಡೀರೋ. ಮರದಲ್ಲಿ ಮರ ಹುಟ್ಟಿ ಭೂಚಕ್ರ ಕಾಯಾಗಿ ತಿನ್ನಬಾರದ ಹಣ್ಣು ಬಲು ರುಚಿ ಬಲು ರುಚಿ. ಏನ್ ಹೇಳ್ರ? ತೆಂಗಿನಕಾಯಿ ಅಲ್ಲ ಮರ. ಮಗು. ಹಾ ಸರಿ. ಈಗ ಸುಬ್ಬಿ ಒಂದು ಒಟ್ಟು ಹಾಕೊಳ್ವ. ಸರಿ. ಒಂಟಿ ಕೋಡಿನ ಹಕ್ಕಿ ಒಡಲೊಳಗೆ ಕರುಳಿಲ್ಲ, ಗಂಟಲು ಮೂರುಂಟು ಮೂಗುತಾನಿಲ್ಲ. ಕಂಜವದನೆಯರ ಕರದಲ್ಲಿ ನಲಿದಾಡುವುದು, ಎಂಜಲಾನುಣಿಸುವುದು ಮೂರು ಜಗಕ್ಕೆ. ಪೀಸಕಲ್ಲು ತುಂಗೆ ದನ ಮೂರು ವರ್ಷ ಆದ್ರೂ ಇನ್ನೂ ಯಾಕೋ ಗಬ್ಬಾಗಿಲ್ಲ. ಒಂದಪ್ಪ ನಂಜುಂಡೆಗಳನ್ನು ಹೋರಿ ಕೊಡಿಸಿದ್ರಾಗಿತ್ತು. ನನ್ನ ಕಣ್ಮುಂದೆ ಬೀಳಿದ ಸುಬ್ಬಿ ಕತೆ ಹೀಗಾಯ್ತು. ಅಣ್ಣಾ
ಗಂಡಸಿನ ಸಂಪರ್ಕವೇ ಇಲ್ಲದ ನಾನು ತಿಂಗಳಿಗೊಮ್ಮೆ ಈ ಹಜಾಮನ್ ಮುಂದೆ ತಲೆ ಓಡಬೇಕಲ್ಲ. ಛಿ, ಸುಬ್ಬಿ ಪುಟ್ಟ ಜೋಸಿನ ಪ್ರಕರಣಕ್ಕಿಂತ ಹೆಚ್ಚು ಅಸಹ್ಯ. ಅನಿಯವ್ವ, ಅನಿಯವ್ವ, ನಾ ಬಂದಿದ್ದೇನೆ. ಇವತ್ ಬೇಡ, ಇನ್ನು ನಾಲ್ಕು ದಿವಸ ಬಿಟ್ಟು ಬಾ. ಯಾಕ್ರವ್ವ, ತಿಂಗಳ ಮೇಲೆ ಆಯ್ತು, ತಲೆ ಕೂದಲು ತೆಗಿಸಿ. ಈಗ ಹೋಗು. ಹ್ಮ್ ಸರಿ ಅವ್ವ, ನಾಲ್ಕು ದಿವಸ ಬಿಟ್ಟೇ ಬರ್ತೀನಿ. ಏನು ಸುದ್ದಿ, ರಂಗೋಲಿ ಎಲ್ಲ ತೆಲುಕುತ್ತಿದ್ದಿ, ಮೈಮೇಲೆ ಜ್ಞಾನ ಇಲ್ಲದೆ ಕೆಲಸ ಮಾಡ್ತಿದ್ದೆ ಹೇಗೆ? ನಾನೊಬ್ ಗಂಡ ಬಿಟ್ಟು ಪರದೇಶಿ ಊರಿಗೆ ಬಂದ್ಬಿಟ್ಟಿದ್ದೀನಿ. ನನ್ ಕಂಡ್ರೆ ನಿಂಗ್ ತಾತ್ಸಾರ, ನಾನೆಲ್ಲಾದ್ರೂ ಕೆರೆಗೋ ಬಾವಿಗೋ ಹಾರ್ಕೋತೀನಿ. ಯಾಕೆ ಚಿಕ್ಕಮ್ಮ ಅದನ್ನ ಬೈತಿ? ಮೊದಲೇ ನೊಂದಿದೆ ಹೆಣ್ಣು, ನನಗಂತೂ ಗಂಡಿಲ್ಲ, ಅದ್ರ ಪಾಲಿಗಿದ್ದು ಇಲ್ಲ. ಅದರ ರಸ ತಲೆಗೆ ಮುಟ್ತು ಅಂದ್ರೆ ತಲೆ ಕೂದಲೆಲ್ಲ ನುಣ್ಣು ಗುದ್ರ ಹೋಗುತ್ತೆ. ಬಿಸಾಕತ್ಲಾಗೆ ತಲೆ ಉರಿತಿತ್ತು ಕಣೆ, ಅದಕ್ಕೆ ಗಂಧ ಬಳ್ದಿದ್ದೀನಿ. ಬನಿಯವ್ವ, ಬನಿಯವ್ವ, ನಾ ಬಂದಿದ್ದೀನಿ. ಬೇಡ ಹೋಗು, ಕೂದ್ಲಿ ಇನ್ನು ಬೆಳೆದಿಲ್ಲ. ಮಣಿಯತ್ತೆ, ನೀವು ಸಿಂಕಿ ಹೆರಿಗೆ ಬಂದ ವಿಷಯ ನಂಗೆ ರಾತ್ರಿನೇ ಗೊತ್ತಾಯ್ತು. ನಾನು ತೋಟದ ಕಡೆ ಹೋಗಿ ಬರ್ತೀನಿ. ಗಂಡ್ಸು ಏನೇ ಮಾಡಿದ್ರು ಸ್ನಾನ ಮಾಡಿ ಜನವಾರ ಬದಲಾಯಿಸಿದ್ರೆ ಶುದ್ಧ ಅಂತೆ, ಅದೇ ಹೆಂಗಸು ಕುಲಟೆ. ಗಂಡ ಸತ್ರೆ ತಲೆ ಬೋಳಿಸ್ಕೋಬೇಕಂತೆ, ಅಪ್ಪ ನೆಟ್ಟದ ಆಲದ ಮರ ಅಂತ ಎಲ್ಲರೂ ಅದಕ್ಕೆ ನೀರು ಹಾಕೊಳ್ಳೋರೆ ಹೊರತು ಬದಲಾಯಿಸೋ ಬುದ್ಧಿನೇ ಇಲ್ಲ. Thank you.
ಯಾಕತ್ತೆ ಏನು ಯೋಚನೆ ಮಾಡ್ತಿದ್ದೀರಾ? ಎಂತದು ಇಲ್ಲ ಕಣೆ, ಏನೋ ಹಾಳ ನೆನಪುಗಳು. ನಾ ಇನ್ ಬರ್ತೀನಿ, ಮಹಾಲಕ್ಷ್ಮಿ ಕಿಟ್ಟ ಕಾಯ್ತಿರ್ತಾರೆ. ಈ ಊರಿಗೆ ನಾಟಕದ ಕಂಪನಿ ಬಂದಿದೆ, ರಾತ್ರಿ ನಾಟ್ಕೊಂಡೋಗ್ ಬರ್ತೀರಾ? ನಾವು ಅಲ್ಲೇ ಕಣು, ನನಗೆ ಯಾಕೆ ನಾಟಕ ಇಲ್ಲ? ನೀವು ಬರ್ಲೇಬೇಕತ್ತೆ, ಅಕ್ಕನು ಬರ್ತಾ ಇದ್ದಾರೆ. ನಡಿ ಒಳಗೆ ಬಾ ಮರಿ. ನಗಬೇಣಿ ನಗರಿಗೆ ನಾ ಹೋಗಿ ಬರುವೆನೆ, ನಗಬೇಣಿ ನಗರಿಗೆ ನಾ ಹೋಗಿ ಬರುವೆನೆ, ನಗಬೇಣಿ. ಇಂತು ಬೇಲಿ ಹೋಗಿದ್ದೇನೆ, ಇಂತು ಬೇಲಿ ಹೋಗಿದ್ದೇನೆ. ನಾನು ಪುಣ್ಯತೆ, ನಾನತ್ತೆ ಪುಟ್ಟ ಜೋಯಿಸ. ಇವಳು ನನ್ನ ಮಗಳು ದಾಕ್ಷಾಯಿಣಿ, ಇಲ್ಲೇ ಗುಡ್ಡೆ ಪಾಲಿಗೆ ಮದುವೆ ಆಗಿದೆ. ಇವನು ದಾಕ್ಷಾಯಿಣಿ ಮೈದ್ನ ರಾಜ ಅಂತ. ಹೀಗೆ ನಾಟಕ ತೋರಿಸೋಣ ಅಂತ ಕರ್ಕೊಂಬಂದೆ. ವಯಸ್ಸಾಯ್ತು, ಬನ್ನಿ ಮನೇಲೆ ಉಂಡು ಬೆಳಿಗ್ಗೆ ಊರಿಗೆ ಹೋದ್ರಾತು. ಹ್ಮ್, ಹೌದು ಹೌದು, ಆ ದುಷ್ಯಂತನ ಪಾತ್ರ ಮಾಡ್ದನಂತೂ ಬಹಳ ಚೆನ್ನಾಗಿ ಮಾಡ್ದ, ಇದಕ್ಕೇನಂತೀರಾ? ಹೌದು ಹೌದು ಹೌದು, ಎಂಥ ನಾಟಕ! ಆ ಶಕುಂತಳೆ ಪಾತ್ರ ಮಾಡ್ದವಳಂತೂ ಆಹಾಹ. ಹ್ಮ್, ಕಂಠಿ ಕಿಟ್ಟಪ್ಪ ಹುಡುಗಿ ಜಾತಕ ಕೇಳಿದ್ರು, ನಾಳೆ ಊರಿಗೆ ಹೋದ್ಮೇಲೆ ಅಂಚೆಯಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳು.
ನಾಟಕ ನೋಡಿದ್ದಾಯ್ತು. ಇನ್ನು ಬೆಳಗಿನ ಜಾವ ಬಸ್ ಹಿಡಿದು ಮಧ್ಯಾಹ್ನದೊಳಗೆ ಊರಿಗೆ ತಲುಪಿದ್ರೆ ಮುಗೀತು. ಅಯ್ಯೋ ಕಂದ, ಮುಟ್ಬಿಟ್ಟಿಯಲ್ಲೋ. ಬಾಳೆಹಣ್ಣು ಬೇಕಾ? ದರಿದ್ರ ಮುಂಡೆದೆ ಇಷ್ಟೋ ತನಕ ಹೊಟ್ಟೆ ಬಿರಿಯಾ ತಿಂದು ಅಜ್ಜಿ ತಿನ್ನೋ ಹೊಟ್ಟೆ ಮುಟ್ಬಿಟ್ಟಿಲ್ಲೋ. ಎಂಥದ್ದು ಸೂಟ ಮಗು ಉಸಿರು ಕಟ್ಬಿಡ್ತಾನೆ. ಅಲ್ಲ ಕಣೆ, ಮಡಿ ಹುಡಿ ಎಂತ ತಿಳಿಯುತ್ತ ಹಸುಗೂಸ್ಗೆ? ದನ ಬರ್ದಂಗ್ ಬಡಿಯಾಕೆ ನಿನ್ ಮನ್ಸಾದ್ರೂ ಹೇಗ್ ಬಂತೆ? ಪಣಿಯತ್ತೆ ಪಣಿಯತ್ತೆ, ನಂಜುಣ್ಣ ನನ್ಗೆ ಹಾವು ಕಚ್ಚಿಬಿಟ್ಟಿದೆ, ಬೇಗ ಬನ್ನಿ. ಪಣಿ ಗಂಡ ನಾಗರಾವ್ ಕಚ್ ಸತ್ ಹೋದ್ನಂತೆ. ಬೇಗ ಬನ್ನಿ. ಮಗು ನೋಡ್ಕೊಳ್ರೆ, ನಾನು ಹೋಗಿ ಬರ್ತೀನಿ. ಶಿವನೇ ಕಷ್ಟ ಸಾವಿರವಿರಲಿ, ದುಃಖ
ಸುಖ ಸಾವಿರವಿರಲಿ ಈ ಬದುಕು ನನಗಿರಲಿ ಹೋ ಶಿವನೇ ಸಾವಿರ ಮುಳ್ಳಿರಲಿ ಅದರಲ್ಲಿ ಒಂದಾರೆ ಸಾವಿರ ಮುಳ್ಳಿರಲಿ ಅದರಲ್ಲಿ ಒಂದಾರೆ ಅರಳಿದ ಹೂವಿರಲಿ ಓ ದೇವರೇ ಅರಳಿದ ಹೂವಿರಲಿ ಓ ದೇವರೇ ಬದುಕಿನ ಈ ಪರಿಗೆ ಏನೆನ್ನಲೇ ಏನೆನ್ನಲೇ ತಾಯಿ ಏನೆನ್ನಲೇ ಬದುಕಿನ ಈ ಪರಿಗೆ ಏನೆನ್ನಲೇ ಏನೆನ್ನಲೇ ತಾಯಿ ಏನೆನ್ನಲೇ ಏನೆನ್ನಲೇ ತಾಯಿ ಏನೆನ್ನಲೇ ಏನೆನ್ನಲೇ ತಾಯಿ ಏನೆನ್ನಲೇ ತತಃಶೂರ್ಪಣ ಕಾಂ ರಾಮ ಕಾಮಪಾಶಾವಪಾಶಿತಾಂ ಸ್ವಚ್ಛಯಾ ಶ್ಲಕ್ಷ್ಮಯಾ ವಾಚಾ ಸ್ಮಿತ ಪೂರ್ವಮತಾಬ್ರವೀತ್ ಕೃತದಾರೋಸ್ಮಿ ಭವತಿ ಭಾರ್ಯೇಯಂ ದಯಿತಾ ಮಮ. ಅಲ್ಲ ಪಣಿ, ಪುಟ್ಟ ಜಯಸ ನಮ್ಮ ಗಂಟಿಗೆ ಜಾಕ ಕಳ್ಸ್ಕೊಡ್ತೀನಿ ಅಂತ ಹೇಳು. ಒಂದು ವಾರದ ಮೇಲಾಯ್ತು, ಇನ್ನೂ ಏನು ಸಮಾಚಾರವೇ ಇಲ್ವಲ್ಲ? ಮಗಳನ್ನ ಅತ್ತೆ ಮನೆಗೆ ಬಿಟ್ಟು ಬರಕ್ಕೆ ಹೋಗಿದ್ದಾನೆ. ಏನ್ ಕೆಲಸನೋ ಏನೋ, ಅದಕ್ಕೆ ಕಳಿಸಿಲ್ಲ. ಕಂತಿ, ಅಲ್ಲ ಪಣಿ, ಕಾಲ ಎಷ್ಟು ಬದಲಾಯಿಸಿ ಹೋಗಿದೆ ಅಂತೀನಿ. ನಮ್ಮ ಕಾಲದಲ್ಲಿ ಪೋಸ್ಟ್ ಮನ್ಗಳು ಓಡ್ತಾ ಓಡ್ತಾ ಬರ್ತಾ ಇದ್ರು, ಈಗ ಸೈಕಲ್ಲು ಬಸ್ಸು ರೈಲು ಎಲ್ಲ ಬಂದ್ಬಿಟ್ಟಿದ್ದಾವೆ. ಎಂತದ್ ಕಂಟಿ ಅದು? ತಂತಿ ಅಂದ್ರೆ ಕೈಕಾಲೆಲ್ಲ ನಡಗತ್ತೆ. ಅಣಿಯತ್ತೆ, ದಾಕ್ಷಾಯಿಣಿ ಗಂಡ ತೀರ್ಕೊಂಡಂತೆ, ನೀವು ಕೂಡ್ಲೆ ಹೋಗ್ಬೇಕಂತೆ. ಧೈರ್ಯ ತನ್ಕೋಪಣಿ, ಅಲ್ಲೇನ್ ನಡೆದಿದ್ಯೋ ಏನೋ, ದಾಕ್ಷಾಯಣಿ ಅತ್ತೆ ಮಹಾಮಡಿ ಆಚಾರದ ಹೆಂಗಸು, ನೀನು ಆದಷ್ಟು ಜಾಗ್ರತೆ ಹೋಗು. ಪಣಿಯತ್ತೆ ಬಂದಿದ್ದಾರೆ. ಸೂತ್ಕದಲ್ಲಿ ಪಣಿ ಮಣ್ಣು ಹೋಗಿ ಮುಟ್ಕೊಂಬಿಟ್ಟಲ್ಲ ಸಾವಿತ್ರಮ್ಮನವರೆ.
ಪುಟ್ಟ ಜಯಿಸ್ರೆ ಏನಿದ್ದ ಮಗಳ ಹಠ ಮನೆಗೆ ಹಿರಿ ಸೊಸೆ ಪ್ರಾಯದ ಹುಡುಗಿ ಊರವ್ರ ಕಂಟಾಕೋ ಹಂಗದೆ ಇದು ಹಿಂಗೆ ಕೂತ್ರೆ ಮನೇಲಿ ಮಡಿ ಕೆಲಸ ಮಾಡೋರು ಯಾರಾದಾರೆ ಮಣಿಮನ್ ನೋಡಿ ಹತ್ತು ವರ್ಷಕ್ಕೆ ಗಂಡನ್ ಕಳ್ಕೊಂಡು ಹದಿಮೂರು ವರ್ಷಕ್ಕೆ ಮಡಿ ಹಿಡಿದು ಶಬರಿ ಶಬರಿ ಹಂಗದಾರೆ ಈ ಪ್ರಾಯದ ಹೆಣ್ಣು ಹಿಂಗೆ ಬಿಟ್ರೆ ನಮಗೆ ದಕ್ಕಿತೇನು ಅಯ್ಯೋ ಬಟ್ಟೆನೋರೆ ನಮ್ ಕಾಲದ ಮಾತು ಹೇಳ್ತಿದ್ದೀರಲ್ಲ ಆಗ್ಯೂ ಈಗ್ಯೂ ಕಾಲ ಯಾಪಾಟೆ ಬದಲಾಗಿದೆ ಚೆನ್ನಾಗಿ ತಿಂದು ಉಂದು ಮಾಡೋ ಹುಡುಗಿ ಮಡಿ ಯಾಕೆ ಹಿಡಿಬೇಕು ಅಂತೀನಿ ಇದೇನ್ ಪಣೆಯಮ್ಮ ನೀವು ಹೇಳ್ತಿರೋದು ಗಿಡವಾಗ್ ಬಗ್ಗದ್ದು ಮರವಾಗ್ ಬಗ್ಗೀತೆ ಈಗ ಬಿಟ್ರೆ ಆಗೋದಿಲ್ಲ ಮಡಿ ಕೆಲ್ಸಕ್ಕೆ ಒಬ್ರು ಬೇಡವೇನು ನಾನಂತೂ ಮಡಿ ಮಾಡಿಸ್ಕೊಳ್ಳೋದಿಲ್ಲ ಮಡಿ ಚಾಕ್ರಿ ಬೆಳೆಯೋದಕ್ಕೆ ನಾನು ಹುಟ್ಟಿರೋದು ನೀವು ತೂಸ ಯೋಚನೆ ಮಾಡಬೇಕು ಕಾಲ ಬದಲಾಯಿಸಿದೆ ಪ್ರಾಯದ ಹೆಣ್ಣು ಮೈ ತುಂಬ ಬಟ್ಟಿಲ್ದೆ ಆ ಕ್ಷೌದವನ್ ಮುಂದೆ ಕೂಡೋದು ಅಂದ್ರೆ ಹೆಂಗಾದೀತ್ ಹೇಳಿ ತಲೆ ಕೂದ್ಲಿದ್ರೆ ಏನಷ್ಟೇ ಅನ್ಸದ ಅದ್ರಾಗೆ ಮೈಲ್ಗೆ ಇನ್ ಕೂದ್ಲಾ ಕೂತಿದ್ಯಾ ಪಣಿಮ್ನವ್ರೆ ಇತ್ತೀಚೆಗೆ ನಾಟಕ ನೋಡಿ ಆಯ್ತು ಬಸ್ ಹತ್ತಾಯ್ತು ಹಿಂಗ್ ಮಾತಾಡ್ದೆ ಇನ್ನೇನ್ ಮಾಡ್ತೀರಿ ಬಟ್ಟೆನೋರೆ ವಯಸ್ಸಾಗಿ ನೀವು ನನ್ಕಿನ್ ಸಣ್ಣವ್ರು ನನ್ ಸುದ್ದಿ ನಿಮಗ್ ಬೇಡ ಈಗ್ಲೇ ಹಿಂಗಿರ್ಬೇಕಾರೆ ಹಿಂದೆ ಹ್ಯಾಂಗಿತ್ತು ಅಂತ ನೀವೇ ಯೋಚನೆ ಮಾಡಿ ಮುಂದೆ ಹ್ಯಾಂಗಾಗುತ್ತೆ ಅಂತ ನೀವೇ ನೋಡೋರಂತೆ ನನ್ ಬಾಳು ಈ ಮಗಿಗೂ ಬಂತಲ್ಲ ಅಂತ ಸಂಕಟ ಆತು ನನಗೆ ಯಾಕೆ ಊಸ ಬರಿ ಓಹೋ ಹಣಿಯಮ್ಮನವ್ರೆ ನೀವು ಬಹಳ ನಾಗರಿಕ ಕಲ್ತು ಬಿಟ್ರಿ ಅಂತೂ ನಿಮ್ಮಂತವ್ರು ಇಂಥ ವಿಷಯದಾಗ ಹಿಂಗ್ ಅನ್ಬಾರ್ದು ನನ್ಗೆ ಯಾರು ಹೇಳಿದ್ರು ತಲೆ ಬೋಸ್ಕೊಳ್ಳೋದಿಲ್ಲ ಇಲ್ಲಿಂದ ಬೇರೆ ಎಲ್ಲೂ ಹೋಗೋದು ಇಲ್ಲ ಇಲ್ಲೇ ಇದ್ದು ನಿಮ್ಗೆಲ್ಲ ಬುದ್ಧಿ ಕಲಿಸ್ತೇನೆ ಏನಾರ ಮಾಡ್ಕೊಳ್ಳಿ ಸಾವಿತ್ರಮ್ಮ ನನ್ನ ಕೈಲಿ ಇದೆಲ್ಲ ನೋಡೋಕ್ಕಾಗೋದಿಲ್ಲ ನಾ ಹೋಗ್ತೀನಿ ದಾಕ್ಷಾಯಿಣಿ ಹಾಗೆಲ್ಲ ಹಠ ಮಾಡಬಾರ್ದಮ್ಮ ಸಾವಿತ್ರಮ್ಮ ತಿಳಿದವರು ಅವ್ರು ಹೇಳ್ದಂಗೆ ಕೇಳಬೇಕು ಹೇಳ್ದಂಗೆ ಕೇಳಮ್ಮ ಮಡಿ ಮಾಡಿಸ್ಕೊಳ್ದೆ ಹೋದ್ರೆ ಬ್ರಾಹ್ಮಣರು ಒಂದು ಪಂಚಪತ್ರ ನೀರು ಕೊಡೋಕ್ಕೂ ಆಗಲ್ಲಮ್ಮ ಬ್ರಾಹ್ಮಣರಿಗೆ ನೀರು ಕೊಡೋಕ್ಕಾಗದಿದ್ದೆ ಅಷ್ಟೇ ಹೋಯ್ತು ನಾನು ಹೊಲರಿಗೆ ಕೊಡ್ತೀನಿ ಬ್ರಾಹ್ಮಣರಿಗೆ ಒಬ್ಬರಿಗೆ ನಾ ಬಯಕೆ ಆಗೋದು ದಾಕ್ಷಾಯಿಣಿ ಹಾಗೆಲ್ಲ ಮಾತಾಡಬಾರ್ದಮ್ಮ ಸರಿ ನಾಳೆ ಬೆಳಿಗ್ಗೆ ತಲೆ ಬಾಡ್ಸ್ಕೋತೀನಿ ನೀವೆಲ್ಲ ಬಂದು ನನ್ನ ಗಾರ್ತಿ ಮಾಡಿ ತಮ್ಮನ ತಗೊಂಡು ಹೋಗಿ ಸೇಯಲ್ಲ ಹಾಗೇನು ಹಾಗೇನು ಎಂತದಾರ ಮಾಡ್ಕೊಳ್ಳಿ ಬಂದ್ರೆ ಎತ್ಲಗಾರ ಹಾಳಾಗ್ಲಿ ನಮ್ಗೇನಾಗ್ಬೇಕಾಗದೆ ಬನ್ನಿ ಬಂದ್ರೆ ನನಗೇನೂ ತೋಚ್ತಿಲ್ಲಪ್ಪ ಇನ್ನು ನೀನುಂಟು ನಿಮ್ಮಮ್ಮ ಉಂಟು ಪುಟ್ಟ ಜಯಸ್ರೆ ನಾಪಿತ ಬಂದು ಹಿತ್ಲಲ್ಲಿ ಕಾದಿದ್ದಾನೆ ಹೆಂಗಸ್ರೆಲ್ಲ ಬಂದಾಗಿದೆ ನಿಮ್ ಮಗಳು ನೋಡಿದ್ರೆ ಬಾಗಿಲು ಜೋಡ್ಕೊಂಡಿದ್ದಾಳೆ ಅವಳನ್ನ ಸ್ವಲ್ಪ ಹಿತ್ಲ ಕಡೆ ಬರೋದಕ್ಕೆ ಹೇಳಿ Thank you.
ನಮ್ ಕಂಟಿಗೂ ಮದುವೆ ವಯಸ್ಸು ಆಗ್ತಾ ಬಂತು ಪಣಿ. ಯಾವ ಜಾತಕನೂ ಕಂಟಿ ಜಾತಕ ಸರಿ ಹೋಗ್ತಾನೆ ಇಲ್ವಲ್ಲ? ಎರಡು ಜಾತಕಗಳು ಬಹಳ ಚೆನ್ನಾಗಿ ಹೊಂದುತ್ತೆ, ಹದಿನಾರು ಗುಣಗಳು ಕೂಡ ಬರ್ತಾ ಇದೆ. ಎಂಥ ಜಾತಕೋ, ಏನ್ ಕರ್ಮನು? ಸುಮ್ಮನೆ ಹೆಣ್ಣು ಗಂಡು ಒಪ್ಪದ್ರಾತು ಬಿಡು ಕೃಷ್ಣ. ದಾಕ್ಷಾಯಿಣಿ ಗಂಡ ತಿರ್ಕೊಂಡು ಎಂಟು ತಿಂಗಳಾತು, ಪಾಪ ಹೇಗಿದ್ದಳು ಏನು? ರೋಗ ಸುಮ್ ಸುಮ್ನೆ ವಾಂತಿ ಮಾಡ್ಕೊಳ್ಳಕ್ಕೆ? ನಂಗೇನ್ ರೋಗನು ಬಂದಿಲ್ಲ. ನಾನು ಬಸ್ರಿ, ನಿಮ್ ಮಗನೇ ಬಸರ್ ತುಂಬವನು. ನೀವ ಬಾಣಂತನ ಮಾಡ್ಬೋದಲ್ಲ, ಆ ಮಗನ ಬದ್ಲಿಗೆ ಈ ಮಗ ಅಷ್ಟೇ ಸರಿಯಲ್ಲ? ನೋಡ್ ಸೊಸೆ ದಾಕ್ಷಾಯಿಣಿ ಬಸ್ರಿ ಅಂತೆ. ಹೌದು, ಬನ್ನಿ. ಏನ್ ಅನ್ಯಾ ವಿಚಾರಿಸ್ಕೊಂಡ್ ಬಂದ್ಬಿಡೋಣ. ವಿಚಾರಿಸ್ಕೊಂಡೇ ಬಂದ್ಬಿಡೋಣ. ಅಯ್ಯೋ ದೇವ್ರೆ, ಹೀಗೂ ಉಂಟೆ? ಎಂತ ಅನ್ಯಾಯ. ಸಾವಿತ್ರಮ್ಮ, ಏನಿದೆ ಅನ್ಯಾಯ ನಡೀತಾ ಇರೋದು ಈ ಮನೇಲಿ? ನಾವೆಲ್ಲ ಶೃಂಗೇರಿ ಹೋಗಿ ಬಂದು ಬಹಿಷ್ಕಾರ ಹಾಕಿಸ್ತೀವಿ ಅಷ್ಟೇ. ನಡೀರಿ, ನಾನು ಬರ್ತೀನಿ. ಅದ್ ಹೆಂಗ್ ಬಹಿಷ್ಕಾರ ಆಗ್ತಾರ ನೋಡ್ತೀನಿ. ನೀವ್ ಮಾಡೋದ್ ಮಾತ್ರ ಸೈನಾ? ನನ್ ಗಂಡ ಸತ್ತೋದ್ನೆ ಹೊರ್ತು ನನ್ ಯೌವನೇ ಸತ್ತಿಲ್ವಲ್ಲ, ನನ್ ರಾಜನೇ ಮದ್ವೆ ಆಗ್ತೀನಿ. ನೀವೇನ್ ಮಾಡ್ತಿರೋ ಮಾಡಿ. ಎಲ್ಲೋ ಹುಚ್ಚಿ ಚಿಡಿದಿರ್ಬೇಕು, ಬನ್ನಿ. ದೇವಾಭೂತ ಮೆಟ್ಕೊಂಡಿರ್ಬೇಕು. ಹಾ ಹೋಗ್ಲಿ, ನಡೀರಿ. ಬಾರಿ 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 ಬಾರಿ
ಓಹೋ, ಏನ್ ಬಟ್ಟೆನವರು ಊಟದೊತ್ತಿಗೆ ಸರಿಯಾಗಿ ಬಂದ್ಬಿಟ್ರಿ. ಹೋಗಿ ಕೈಕಾಲು ತೊಳ್ಕೊಂಡ್ ಬನ್ನಿ. ಬನ್ನಿ ಕೂತ್ಕೊಳ್ಳಿ. ಸಮಯಕ್ಕೆ ಬಂದು ತೊಂದರೆ ಕೊಟ್ಟೆ ಅಂತ ಕಾಣುತ್ತೆ. ಏನಿಲ್ಲ, ಏನ್ ತೊಂದರೆ ಇಲ್ಲ. ಏನು ನೀವ್ ಈ ಕಡೆ ಬಂದ್ರಲ್ಲ? ಏನಿಲ್ಲ, ಹಿಂಗೆ ಬಂದೆ ನೋಡ್ ಹೋಗೋಣ ಅಂತ. ತಗೊಳ್ಳಿ. ದಕ್ಷಿಣಿ ಸುದ್ದಿ ತಿಳಿತೆ ಪಣ್ಯಮ್ಮ, ಮೈದಿನಿಂದ ಬಸರಾಗಿ ಅತ್ತೆ ಕೈಯಿಂದ ಬಾಣಂತನ ಮಾಡಿಸ್ಕೊಂಡಂತೆ. ಗಂಡು ಮಗು ಬೇರೆ, ಅವನ್ನೇ ಮದುವೆ ಆಗ್ತೀನಿ ಅಂತ ಬೇರೆ ಹೇಳ್ತಿದ್ದಾಳೆ. ಹುಡುಗಿ ಚಲೋ ಕೆಲಸ ಮಾಡಂದು, ಸದ್ಯ ಮೈದಿನಲ್ಲೇ ಮಾಡ್ಕೊಂಡ್ಲಲ್ಲ. ಏನಾಯ್ತು ಈಗ, ಮಗು ಅವ್ರ ಮನೆಯದೇ ಸೈಯಲ್ಲ, ಆಸ್ತಿಗೂ ಹಾಕದಾರ. ಪಣ್ಯತೆ ಪಣ್ಯತೆ, ತಿಪ್ಪಜಯಸರ ಮಗಳಿಗೆ ಹೊಟ್ಟೆ ನೋವಂತೆ, ಬೇಗ ಬರ್ಬೇಕಂತೆ. ಬಂದೇ ಇರು ಪಣಿ, ಫಲಹಾರನಾದ್ರೂ ಮಾಡ್ಕೊಂಡು ಹೋಗು. ಅವಳು ನೋವು ಅನ್ಭವಿಸ್ಬೇಕಾರೆ ನಾನ್ ಫಲಹಾರ ಮಾಡೋದಾ? ಬಂದ್ ಮಾಡ್ತೀನಿ. ಮಹಾಲಕ್ಷ್ಮಿ ಪಣಿಯತ್ತೆ ಏನಿಲ್ಲಮ್ಮ.